ಈಗ ಅದು ಹೇಗೆ ರಿಸ್ಟ್ರಕ್ಚರಿಂಗ್ ಮಾಡ್ತಾರೆ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲಾ ಸಮುದಾಯಗಳು ಕೂಡ ನಮಗೆ ಬೇಕು ನಮಗೆ ಬೇಕು ಅಂತಕ್ಕಂತದನಕ್ಕೆ ಈಗ ಕುರುಬರು 2A ದಲ್ಲಿದ್ದಾರೆ ಅವರು ಎಸ್ಟಿ ಗೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ ಅನ್ಲೆಸ್ ಸೆಂಟ್ರಲ್ ಗವರ್ನಮೆಂಟ್ ಟೇಕ್ಸ್ ಎ ಡಿಸಿಷನ್ ನೀವು ಒಂದು ಹಿಂದುಳಿದ ವರ್ಗ ಎಸ್ಟಿ ಗೆ ಹೋಗಬೇಕಾದ್ರೆ ಎಸ್ಸಿ ಎಸ್ಟಿ ಆರ್ಟಿಕಲ್ 341 ಪ್ರಕಾರ ಏನೇ ನಿರ್ಧಾರ ತೆಗೆದುಕೊಳ್ಳಬೇಕಾದ್ರೂ ಅದು ಪಾರ್ಲಿಮೆಂಟ್ ತೆಗೆದುಕೊಳ್ಬೇಕು ರಾಜ್ಯದಲ್ಲಿ ತೆಗೆದುಕೊಳ್ಳಲಿಕ್ಕೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದಿದೆ ಆ ಕಾರಣದಿಂದ ಈಗ ಹಿಂದುಳಿದ ವರ್ಗಗಳಿಗೆ ರಾಜ್ಯ ಸರ್ಕಾರ ರೀಸ್ಟ್ರಕ್ಚರಿಂಗ್ ಮಾಡಬಹುದು ಅಂತಕ್ಕಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಆ ರೀಸ್ಟ್ರಕ್ಚರಿಂಗ್ ಹೆಂಗ್ ಮಾಡ್ತಾರೆ ಎಷ್ಟು ಪರ್ಸೆಂಟ್ ಯಾರಿಗೆ ಹೋಗುತ್ತೆ ಇಷ್ಟು ವರ್ಷಗಳಿಂದ ಒಂದೇನೋ ಒಂದು ಪದ್ಧತಿ ನಡ್ಕೊಂಡು ಬಂದಿದೆ ಇಷ್ಟು ಪರ್ಸೆಂಟ್ ಈ ಸಮುದಾಯಗಳಿಗೆ ಅಂತಕ್ಕಂಥದ್ದು ಈಗ ಇನ್ನು ಕೆಲವರು ಮೇಲ್ಗಡೆ ಹೋದಾಗ ನ್ಯಾಚುರಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇರತಕ್ಕಂಥವ್ರು ನಾಲ್ಕು ಜನ ಊಟ ಮಾಡೋರು ಹತ್ತು ಜನ ಬಂದ್ರೆ ತಟ್ಟೆಯಲ್ಲಿರೋ ಅನ್ನ ಅಷ್ಟೇ ಅನ್ನದ ಪ್ರಮಾಣ ಜಾಸ್ತಿ ಮಾಡೋದಾದ್ರೆ ಇನ್ಯಾರಿಂದ ತೆಗೆದುಕೊಳ್ತಾರೆ ಇನ್ನೊಂದು ಹೇಳಿದ್ರು 5 ನ ರೀಸ್ಟ್ರಕ್ಚರ್ ಮಾಡಬಹುದು 3B ಇರೋದನ್ನ ಅಲ್ಲಿಗೆ ಹಾಕ್ತೀವಿ ಅಂತ 3B ಇರೋದನ್ನ ಹಾಕ್ಬೇಕಾದ್ರೆ ವೀರಶೈವ ಲಿಂಗಾಯತ 112 ಪಂಗಡಗಳು ಋಣ ಸೇರಿಸ್ಬೇಕು ಅಲ್ಲಿಗೆ ಅವಾಗ ಎಷ್ಟಾಗುತ್ತೆ 3 ಕೋಟಿ 16% ಜನ ಅದ್ರಲ್ಲಿ ಸೇರ್ತಾರೆ 2A ಅವಾಗ ಏನ್ ಮಾಡ್ತೀರಾ ನೀವು ಅಲ್ಲಲ್ಲ ಮೇಡಮ್ 3 ಕೋಟಿ ಜನ ಸೇರಿದ್ರೆ ವೀರಶೈವ ಲಿಂಗಾಯಿತು ಅವಾಗ ಏನಾಯ್ತು ಇಲ್ಲ ನೀವು ಬರೀ ಪಂಚಮಸಾಲಿ ಮಾಡ್ತೀರಿ ಅಂದ್ರೆ ಅವಾಗ ರೀಸ್ಟ್ರಕ್ಚರ್ ಹೋದ್ರೆ ನಮ್ಮ ನನಗೆ ಅನ್ಸುತ್ತೆ ನೋಡಿ ಬರೀ ಪಂಚಮಸಾಲಿ ಮಾಡ್ತಕ್ಕಂಥದ್ದು ಪೊಲಿಟಿಕಲಿ ಪ್ರೂಡೆಂಟ್ ಆಗಲ್ಲ ಕರೆಕ್ಟ್ ನೀವು ಯಾವತ್ತಿಗೂ ಕೂಡ ಈಗ ಸಿದ್ದರಾಮಯ್ಯನವರು ಪ್ರತ್ಯೇಕ ಧರ್ಮದ ಹೋರಾಟದಲ್ಲಿ ಪೊಲಿಟಿಕಲಿ ಏಟ್ ತಿಂದದ್ದು ಯಾಕೆ ಪ್ರತ್ಯೇಕ ಧರ್ಮ ಮಾಡ್ಲಿಕ್ಕೆ ಹೊರಟ್ರು ಧರ್ಮ ಪ್ರತ್ಯೇಕ ಅಂದವರು ಕೂಡ ಬೆಂಬಲಿಸ್ತಾರೆ ಬದಲಾಗಿ ಏನಾಯ್ತು ಪ್ರತ್ಯೇಕ ಧರ್ಮದ ವಿರುದ್ಧ ಇದ್ದವರು ನಿಮ್ ಪರವಾಗಿ ಫೆರೋಶಿಯಸ್ಲಿ ಓಟ್ ಹಾಕಿದ್ರು ಇಲ್ಲೂ ಕೂಡ ನೀವು ಪಂಚಮಸಾಲಿಗಳಿಗೆ ಮೀಸಲಾತಿಯನ್ನ ಬರೀ ಪಂಚಮಸಾಲಿಗಳಿಗೆ ಮೀಸಲಾತಿ ಕಲ್ಪಿಸ್ಲಿಕ್ಕೆ ಹೋದ್ರೆ ವೀರಶೈವ ಲಿಂಗಾಯತ ಉಳಿದ ಸಮುದಾಯಗಳು ಇದಕ್ಕೂ ವಿರುದ್ಧನೇ ಓಟ್ ಹಾಕಿ ಅಂತ ಹೇಳಿದ ಹಾಗಾಗಿ ಬರೀ ಪಂಚಮಸಾಲಿ ಮಾಡತಕ್ಕಂಥದ್ದು ಪೊಲಿಟಿಕಲಿ ಪ್ರೂಡೆಂಟ್ ಆಗಲ್ಲ ಹಾಗಾಗಿ ಸರ್ಕಾರದಲ್ಲೊಂದಿದೆ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಏನಿದೆ 3B ಅದನ್ನ 2A ಶಿಫ್ಟ್ ಮಾಡೋದು 2A ನ ಏನೊಂದು 15% ಇದೆ ಆ ಪರ್ಸೆಂಟೇಜ್ ಅನ್ನ ಜಾಸ್ತಿ ಮಾಡ್ತಕ್ಕಂಥ ಮಾಡಿದ್ರೆ ಫುಲ್ ಮಾಡಬೇಕು ಅದು ಪ್ರಾಯಶಃ ಸರ್ಕಾರದ ಯೋಚನೆಯಲ್ಲಿದೆ ಅನ್ಸುತ್ತೆ ಅದಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ವರದಿ ಏನ್ ಹೇಳುತ್ತೆ ಅದಕ್ಕೂ ಅದು ಪ್ರಾಯಶಃ ವಾಪಸ್ ಬರ್ತೀನಿ ಮಧ್ಯಂತರ ವರದಿ ಏನು ಕೇಳಲ್ಲ